ನಮಸ್ಕಾರ ಸ್ನೇಹಿತರೇ, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋ, ಅದರಲ್ಲಿ ಮೂರು ವೀಡಿಯೋ ಕೂಡ ಮಿಕ್ಸ್ ಆಗಿದೆ. ಫಸ್ಟ್ದಾಗಿ ಸ್ವಲ್ಪ ವಿಭಾಗದಲ್ಲಿ ನಾನು ರಕ್ಷಾಬಂಧನದ ಒಂದು ವೀಡಿಯೋವನ್ನು ಹಾಕಿದ್ದೇನೆ. ನಂತರ ನನ್ನ ಸಣ್ಣ ಮಗುವಿಗೆ ಅನ್ನಪ್ರಾಶನ ಮಾಡಲಿಕ್ಕೆ ಹೋಗಿದ್ವಿ, ಆ ವೀಡಿಯೋವನ್ನು ಶೇರ್ ಮಾಡಿದ್ದೇನೆ. ನಂತರ ಜಿಯನ್ನ ಬರ್ತ್ಡೇ ಆಯಿತು ಸೆಪ್ಟೆಂಬರ್ 3 ತಾರೀಕಿಗೆ, ಆ ವೀಡಿಯೋವನ್ನು ಕೂಡ ಶೇರ್ ಮಾಡಿದ್ದೇನೆ. ಹಾಗಾಗಿ ಈ ವೀಡಿಯೋಗೆ ಯಾವುದೇ ಕ್ಯಾಪ್ಷನ್ ಇಲ್ಲ, ಎಲ್ಲ ಮಿಕ್ಸ್ ಆಗಿದೆ. ಮತ್ತು ಇವಾಗ ಟೈಮ್ ಮಾಡಲಿಕ್ಕೂ ವೀಡಿಯೋ ಮಾಡಲಿಕ್ಕೂ ಟೈಮ್ ಸಿಗ್ತಾ ಇಲ್ಲ, ಅದನ್ನು ಎಡಿಟಿಂಗ್ ಮಾಡಬೇಕು, ವಾಯ್ಸ್ ಕೊಡಬೇಕು. ಹಾಗಾಗಿ ವೀಡಿಯೋ ಹಾಕುವ ಅಂತ ಹೇಳಿದರೆ ಬೇರೆ ವೀಡಿಯೋನೂ ಇಲ್ಲ, ಹಾಗಾಗಿದೆ. ಹಾಗಾಗಿ ಮೂರು ವೀಡಿಯೋವನ್ನು ಸಹ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇದು ರಕ್ಷಾಬಂಧನದ ದಿನ ಮಾಡಿದಂಥ ವೀಡಿಯೋ. ಮೊದಲಿಗೆ ನೀವೆಲ್ಲ ನೋಡಿದ್ರಲ್ಲ, ಜಿಯಾನಿಗೆ ಯಾರೆಲ್ಲ ರಾಖಿ ಕಟ್ಟಿದ್ರು ಅದೆಲ್ಲ ಫೋಟೋವನ್ನು ಹಾಕಿದ್ದೇನೆ. ಆನಂತರ ನಾವು ಯಾವಾಗಲೂ ಕಲ್ಯಾಣಿಗೆ ಹೋಗ್ತೇವೆ. ಮೊದಲು ಇದ್ದಂಥ ಮನೆಯಲ್ಲಿ ಫಸ್ಟ್ ಜಿಯಾನ್ ಸಣ್ಣದಿರುವಾಗ ಅವಳಿಗೆ ಈ ಹುಡುಗಿ ರಾಖಿ ಕಟ್ಟಿದ್ರು. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಅಲ್ಲಿಗೆ ಹೋಗಿ ರಾಖಿ ಕಟ್ಟಿಸಿಕೊಂಡು ಬರ್ತೇವೆ. ಹಾಗಾಗಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಮೊದಲು ಸಣ್ಣದಿದ್ದ ಜಿಯಾನ್ ಇವಾಗ ಇಷ್ಟು ದೊಡ್ಡದಾಗಿದೆ. ಅದೇ ರೀತಿ ಅವಳು ಇನ್ನು ನನ್ನ ಸಣ್ಣ ಮಗನಿಗೆ ಸಹ ರಾಖಿ ಕಟ್ಟಿದ್ರು. ಹಾಗೆಯೇ ಈ ವಿಡಿಯೋದಲ್ಲಿ ಮತ್ತೆ ನಾನು ಹೇಳಿದ್ದೆಲ್ಲ, ಸಣ್ಣ ಮಗುವಿಗೆ ಅನ್ನಪ್ರಾಶನ ಮಾಡಿದ್ವಿ, ಅದು ಸಹ ವಿಡಿಯೋವನ್ನು ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೂ ಇಲ್ಲದೇ ಇರ್ಬೋದು, ಯಾಕಂದರೆ ನನಗೆ ವಿಡಿಯೋ ಹಾಕ್ಲಿಕ್ಕೇನೋ ಮನಸ್ಸಿದೆ, ಬಟ್ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಇದು ಅನ್ನಪ್ರಾಶನ ಮಾಡಲಿಕ್ಕೆ ಹೋಗಿದ್ವಲ್ಲ, ಅವತ್ತು ತೆಗೆದಂಥ ಫೋಟೋಸ್. ಬೆಳಿಗ್ಗೆ ನಾವು ಇಲ್ಲಿ ಕಲ್ಯಾಣಿಂದ ಸ್ವಲ್ಪ ಮುಂದೆ ಶಾಡ್ ಅನ್ನುವಲ್ಲಿ ಮೂಕಾಂಬಿಕಾ ಟೆಂಪಲ್ ಇದೆ, ಅಲ್ಲಿ ನಾನು ಸಣ್ಣ ಮಗುವಿಗೆ ಅನ್ನಪ್ರಾಶನ ಮಾಡಿದ್ದು 5 ತಿಂಗಳಲ್ಲಿ. ಮೂಕಾಂಬಿಕಾ ಟೆಂಪಲ್ 30 ತಾರೀಕು ಆಗಸ್ಟಲ್ಲಿ ಹೋಗಿದ್ವಿ. ಇದು ದೇವಸ್ಥಾನದ ವಿಡಿಯೋ. ಇವಾಗ ಮಗು ಇದ್ದ ಕಾರಣ ನನಗೆ ಸಹ ವಿಡಿಯೋ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಮಗುವನ್ನು ಇಟ್ಕೊಳ್ಬೇಕಾ, ಕ್ಯಾಮರಾ ಇಟ್ಕೊಳ್ಬೇಕಾ, ಫೋನ್ ಇಟ್ಕೊಳ್ಬೇಕೋ ಗೊತ್ತಾಗ್ತಿಲ್ಲ. ಇದು ಕೆಲವೊಂದು ಇದರಲ್ಲಿ ವಿಡಿಯೋವನ್ನು ಜಿಯಾನ್ ಮಾಡಿದ್ದಾನೆ, ಮತ್ತು ಜಿಯಾನ್ನ ಅಪ್ಪ ಕೂಡ ಕೆಲವೊಂದು ವಿಡಿಯೋವನ್ನು ಹಸ್ಬೆಂಡ್ ಕೂಡ ಮಾಡಿದ್ದಾರೆ. ನಾನು ಹಾಕ್ಲಿಕ್ಕೆ ಇರಲಿಲ್ಲ ವಿಡಿಯೋ, ಆದರೂ ಸಹ ಮತ್ತೆ ಇರಲಿ ಏನಾಗೋದಿಲ್ಲ ಅಂತೇಳಿ ಹಾಕಿದ್ದು. ಇಲ್ಲದಿದ್ದರೆ ನಾವು ಊರಿಗೆ ಬಂದು ಪುನಃ ಅನ್ನಪ್ರಾಶನ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಇಲ್ಲಿಯೇ ನಮ್ಮ ಊರಿನ ದೇವಸ್ಥಾನ ಇತ್ತು, ಅದೇ ಶ್ರೀ ಮೂಕಾಂಬಿಕಾ ಟೆಂಪಲ್, ಅಲ್ಲಿ ಮಾಡಿಸಿದ್ದು. ಇಲ್ಲಿ ಹೋದಂಥ ಸಂದರ್ಭ ನಾನು ಕೆಲವೊಂದು ಶಾರ್ಟ್ ವಿಡಿಯೋವನ್ನು ಕೂಡ ಹಾಕಿದ್ದೇನೆ. ನೀವು ಆಲ್ರೆಡಿ ನೋಡಿ ಇದ್ದೀರಾ ಅಥವಾ ನೋಡದೇ ಇದ್ದಿದ್ದರೆ ಚಾನಲಿಗೆ ಹೋಗಿ ಒಮ್ಮೆ ನೋಡಿ. ಊರಲ್ಲಿ ಹೆಚ್ಚಿನ ಮಕ್ಕಳಿಗೆ ಕಟೀಲಿಗೆ ಹೋಗಿ ಮೊದಲ ಒಂದು ಅನ್ನಪ್ರಾಶನದ ಒಂದು ಶಾಸ್ತ್ರವನ್ನು ಮಾಡ್ತಾರೆ. ನನಗೆ ಅಲ್ಲಿಗೆ ತನಕ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಹಾಗಾಗಿ ನಾನು ಇಲ್ಲಿ ಮಾಡಿದ್ದು. ನಂತರ ನಾನು ಊರಿಗೆ ಹೋದಂಥ ಸಂದರ್ಭದಲ್ಲಿ ಕಟೀಲು ದೇವಸ್ಥಾನಕ್ಕೆ ಹೋಗಿ ಕೂಡ ಒಮ್ಮೆ ಮಾಡಿಸ್ತೇನೆ. ಹಾಗೆ ಇದೆಲ್ಲ ವಿಡಿಯೋವನ್ನು ಜಿಯಾನ್ ಮಾಡಿದ್ದು ಸ್ವಲ್ಪ ಶೇಕ್ ಆಗಿದೆ. ಮತ್ತು ಅದೇ ನಾನು ಹೇಳಿದ್ದೆ, ನನಗೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ವಿಡಿಯೋ ಕ್ಲ್ಯಾರಿಟಿ ಕ್ಲಿಯರ್ ಬರಲಿಲ್ಲ ಅಂತೇಳಿ ಹೇಳಬೇಡಿ. ನಂತರ ದೇವರ ಮುಂದೆ ನಮಗೆ ನಮ್ಮನ್ನು ಕೂತ್ಕೊಳ್ಳಿಸಿ ಮಂತ್ರ ಓದಿ ಆನಂತರ ಕೆಲವೊಂದು ಸಣ್ಣದಾದಂಥ ಪೂಜೆ ಥರ ಮಾಡಿ ಮತ್ತೆ ನಮಗೆ ಮಗುವಿಗೆ ಅನ್ನಪ್ರಾಶನ ಮಾಡಿಸಿದರು. ನಮ್ಮದು ಎಲ್ಲರದ್ದು ರಾಶಿ ನಕ್ಷತ್ರ ಹೆಸರೆಲ್ಲ ಕೇಳಿ ಪೂಜೆ ಮಾಡಿಸಿ ಆನಂತರ ಅದೇ ಅನ್ನವನ್ನು ಬಾಯಿಗೆ ಮುಟ್ಟಿಸಲಿಕ್ಕೆ ಹೇಳಿದರು. ಇಲ್ಲಿ ನೋಡಿ, ಮಗುವಿಗೆ ಇವಾಗ ಅನ್ನಪ್ರಾಶನ ಅಂದರೆ ಅನ್ನದ ಅಗ್ಗುಳನ್ನು ಇಡಲಿಕ್ಕೆ ಹೇಳ್ತಾರೆ.
ಮೂರು ಸರ್ತಿ ಇಡ್ಲಿಕ್ಕೆ ಇರ್ತದೆ ದೇವರನ್ನು ನೋಡಿ, ಅಂದರೆ ದೇವರ ಮುಂಭಾಗದಲ್ಲಿ ಕುಳಿತು ದೇವರನ್ನು ನೋಡಿ ಬಾಯಿಗಿಡಬೇಕು. ಫ್ರೆಂಡ್ಸ್, ಈ ಒಂದು ಸಿಂಪಲ್ಲಾದಂಥ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವೀಡಿಯೋವನ್ನು ಆದಷ್ಟು ಶೇರ್ ಮಾಡಿ. ನಮ್ಮ ಒಂದು ಹೋಮ್ ಟೂರ್ ವೀಡಿಯೋ ಆಗಿರ್ಬೋದು, ಕಿಚನ್ ಟೂರ್ ವೀಡಿಯೋ ಆಗಿರ್ಬೋದು, ಶೇರ್ ಮಾಡಿ. ಆನಂತರ ಅಲ್ಲಿಂದ ನಾವು ಒಂದು ದ ಫುಡ್ ಟೌನ್ ಅನ್ನುವಂಥ ಒಂದು ಹೋಟೆಲಿಗೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಮಸ್ತಾಗಿತ್ತು. ಅಂದರೆ ಡೆಕೋರೇಷನ್, ಹೂವಿದ್ದು ಅದು ಇದೆಲ್ಲ ಮಾಡಿ ತುಂಬಾ ಒಂದು ಅಟ್ರಾಕ್ಟಿವ್ ಆಗಿತ್ತು. ನೀವು ಆಲ್ರೆಡಿ ನನ್ನ ಶಾರ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು. ಇಲ್ಲಿ ನಾವು ಊಟ ಮಾಡಲಿಲ್ಲ, ಲೈಟಾಗಿ ನಾಷ್ಟ ಮಾಡಿದ್ವಿ ಅಷ್ಟೇ. ಶಿವಾಂಶ್ ಫಸ್ಟ್ ಟೈಮ್ ಹೋಟೆಲ್ಗೆ ಬರ್ತಾ ಇದ್ದಾನೆ, ತುಂಬ ಅವನಿಗೆ ಖುಷಿಯಾಯಿತು. ತುಂಬ ಆಟ ಆಡ್ತಾ ಇದ್ದ, ಆ ಹೂವಿನ ಹೂವು ಬಳ್ಳಿ ಅದನ್ನೆಲ್ಲ ನೋಡ್ತಾ ನೋಡ್ತಾ. ನಂತರ ಪಾವ್ ಭಾಜಿ ತಿಂದ್ವಿ, ಆನಂತರ ಬಾಂಬೆ ಪಿಜ್ಜಾ ಅಂತೇಳಿ ಆರ್ಡ್ರ್ ಮಾಡಿದರು, ಆನಂತರ ಪೆರಿ ಪೆರಿ ಫ್ರೆಂಚ್ ಫ್ರೈ. ಇದು ಬಾಂಬೆ ಪಿಜ್ಜಾ, ಪೆರಿ ಪೆರಿ ಫ್ರೆಂಚ್ ಫ್ರೈ. ಆನಂತರ ಅಲ್ಲಿಂದ ಮನೆಗೆ ಬಂದು ಇನ್ನೇನು 4 ದಿನದಲ್ಲಿ ಮಗುವಿಗೆ 5 ಕಂಪ್ಲೀಟ್ ಆಗಿ 6 ರನ್ನಿಂಗ್. ಹಾಗಾಗಿ ನಾನು ಸಣ್ಣದಂಥ ವೀಡಿಯೋ ಎಲ್ಲ ಮಾಡ್ತಿದ್ವಿ, ಅಂದರೆ 5 ತಿಂಗಳು ಕಂಪ್ಲೀಟ್ ಆದದ್ದು. ಅದೇ ರೀತಿ ಅದು ಸಹ ಮಾಡಿಬಿಟ್ವಿ, ಒಂದು ವೈಟ್ ಕಲರ್ ಕ್ಲೋತ್ ಹಾಕಿ ಅದರ ಮೇಲ್ಗಡೆ ಶಾಲಲ್ಲಿ 5 ನಂಬರ್ ಅಂತೇಳಿ ಬರೆದು 5 ಮಂತ್ ಕಂಪ್ಲೀಟ್ ಅಂತೇಳಿ ಅದು ಕೂಡ ಮಾಡಿಬಿಟ್ವಿ. ನೆಕ್ಸ್ಟ್ 3 ತಾರೀಕಿಗೆ ನನ್ನ ಮಗ ಜಾನಿನ ಬರ್ಡೇ. ತುಂಬ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿಲ್ಲ, ಸಿಂಪಲಾಗಿ ಸೆಲೆಕ್ಟ್ ಮಾಡಿದೆ. ಇದರಲ್ಲಿದ್ದಂಥ 2-3 ಮಕ್ಕಳನ್ನು ಕರೆದು ಅಷ್ಟೆ. ಹಾಗಾಗಿ ನಾನು ಈ ವಿಡಿಯೋಗೆ ಯಾವುದೇ ಕ್ಯಾಪ್ಷನನ್ನು ಹಾಕಲಿಲ್ಲ. ಹಾಗೆಯೇ ಮುಂದಿನ ದಿನಗಳಲ್ಲಿ ಆದಷ್ಟು ಟ್ರೈ ಮಾಡ್ತೇನೆ. ಇಲ್ಲಿ ಗಣೇಶನ ಹಬ್ಬ ಚೌತಿ ಬರ್ತಾ ಇದೆ, ಆ ವಿಡಿಯೋವನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ. ಆದರೆ ಆ ವಿಡಿಯೋವನ್ನು ಮಾಡ್ಬೋದು, ಮತ್ತು ಅದನ್ನು ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ಮಾಡುವಾಗ ಸ್ವಲ್ಪ ಲೇಟ್ ಆಗ್ಬೋದು. ಗಣಪತಿ ಮುಗಿದು 11ನೇ ದಿನ 12ನೇ ದಿನ ಆಗ್ಬೋದು ನನ್ನ ವಿಡಿಯೋ ಬರುವಾಗ. ಕೊಡು ಆಗಲೇ ಕೊಡು ಆಗಲೇ ಕೊಡು.